ಚಕ್ರವಾಸಿನಿ. ಜಾಜಿನ್ ಬಿಟ್ಟು ಇನ್ನೊಂದು ಬದುಕಿದೆ ಅಂತ ನಂಗನ್ಸಲ್ಲ. ಜಾಜಿಗೆ ಬಂಗಾರಿ ಅಮ್ಮನಂತಹ ಜೀವಿನ ಸೃಷ್ಟಿಸಿ ಶೇಖರಿ ಮನೇಲಿ ಬಿಡೋಣ. ನಮ್ಮ ಯೋಜನೆಯಂತೆ ಜಾಜಿ ಮತ್ತು ಅವಳ ಕುಟುಂಬನ ಸರ್ವನಾಶ ಮಾಡೋದಕ್ಕೆ ಸೂಕ್ತವಾದ ವ್ಯಕ್ತಿ ಅಂದರೆ ಇವಳೇ, ಬಂಗಾರಿ ಅಮ್ಮ. ಸೃಷ್ಟಿ ಏನೋ ಆಯಿತು, ಅಲ್ಲಿ ಹೋಗಿ ಏನು ಮಾಡಬೇಕು, ನಮ್ಮ ಮುಂದಿನ ಕಾರ್ಯದ ಬಗ್ಗೆ ಈ ನಮ್ಮ ಸೃಷ್ಟಿಗೆ ತಿಳಿಸು. ಆದಷ್ಟು ಬೇಗ ನಮ್ಮ ಯೋಜನೆ ಕಾರ್ಯರೂಪಕ್ಕೆ ಬರಲಿ. ಏನಾಯ್ತೋ ಬಂಗಾರಿ, ಯಾಕೆ ಅಳ್ತಿದ್ಯಾ? ಏನಿಲ್ಲ ಕಣೆ. ಮತ್ತೆ ಒಂಥರ ಇದೆಯಾ, ಏನಾಯ್ತು ಹೇಳೋ. ಚಾಚಿ, ನೀನ್ ಯಾವಾಗ್ಲೂ ನನ್ ಜೊತೆ ಇರ್ತೀಯ ತಾನೆ? ನಿನ್ ಜೊತೆಲೆ ಇರ್ತೇನೆ ಕಣೋ, ನಿನ್ನನ್ ಬಿಟ್ಟು ಎಲ್ಲಿಗೆ ಹೋಗ್ಲಿ ನಾನು? ಸಾಯೋವಾಗ್ಲೂ ನನ್ ಜೊತೆನೆ ಇರ್ತೀಯನೆ. ಥೂ, ಬಿಡ್ತು ಅನ್ನೋ, ಮೊದ್ಲು ನಾನೇ ಸಾಯೋದು. ಆದ್ರೆ ನೀನಿಲ್ಲ ಅಂದ್ರೆ ಈ ಬಂಗಾರಿ ಬದುಕಿರಲ್ಲ ಕಣೆ. ಯಾಕೋ ಸಾವಿನ ಬಗ್ಗೆ ಮಾತಾಡ್ತಿದ್ಯಾ? ಏನಾಯ್ತು, ಯಾರಾದ್ರೂ ತೀರೋದ್ರಾ? ಏನಿಲ್ಲ ಕಣೆ, ಸುಂದರಿ ನೆನಪಾದ್ಲು. ಪಾಪ ಅವಳು ಸಾಯೋ ವಯಸ್ಸೇ ಅಲ್ಲ, ಆದ್ರೂ ದೇವ್ರು ಅವಳನ್ನ ಕರ್ಕೊಂಡ್ಬಿಟ್ಟ. ನಿಮ್ಮಪ್ಪ ಅಮ್ಮ ಎಷ್ಟು ನೋವುಂಡ್ರು ಗೊತ್ತಾ? ಈ ದೇವ್ರು ಅಮ್ಮನವರು ಅನ್ನೋದಲ್ಲ, ಸುಳ್ಳು ಕಣೆ. ನೋವು ಕೊಟ್ಟವ್ರಿಗೆ ನೋವೇ ಕೊಡ್ತಾರೆ, ಸುಖ ಕೊಟ್ಟವ್ರಿಗೆ ಸುಖನೇ ಕೊಡ್ತಾರೆ. ಯುಗಾದಿ ಬಂದಾಗ ಬೇವು ಬೆಲ್ಲ ತಿನ್ನಿ, ಬದುಕು ಸಿಹಿ ಕಹಿಗಳ ಮಿಶ್ರಣ ಅಂತಾರೆ. ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಅಂತ. ಆ ಸಮಾನತೆ ಎಲ್ಲಿದೆ ಜಾಜಿ? ಬೆಲ್ಲ ತಿಂದವನು ಬೆಲ್ಲ ತಿನ್ನಲೇಬೇಕು, ಬೇವು ತಿಂದವನು ಪೂರ್ತಿ ಬೇವು ತಿನ್ನಬೇಕು. ಜೀವನ ಪೂರ್ತಿ ಕಹಿಯೇ. ಯಾರು ಬದುಕಿನ ಕಹಿ ಬಗ್ಗೆ ಮಾತಾಡ್ತಿದ್ಯೋ? ಗೊತ್ತಿಲ್ಲ ಜಾಜಿ, ನನ್ನ ಬದುಕಿ ಕಹಿಯಾಗಿದೆಯೇನೋ ಅನ್ನಿಸ್ತಿದೆ. ನನ್ನ ಬದುಕಲ್ಲಿ ಸಿಹಿ ಎಲ್ಲ ಮುಗಿದೋಗಿದೆಯೇನೋ ಅನ್ನಿಸ್ತಾ ಇದೆ. ಯಾಕೋ ಭಯ ಆಗ್ತಿದೆ ಜಾಜಿ, ಕಳ್ಕೊಂಡ್ಬಿಡ್ತೀನಿ ಅನ್ನಿಸ್ತಾ ಇದೆ. ಅಂದ್ರೆ ಏನ್ ಕಳ್ಕೊತೀನಿ ಅನ್ನೋ ಭಯ? ನಾನು ಹೆಚ್ಚು ಪ್ರೀತಿಸೋ ಒಂದನ್ನ ಅಮ್ಮನವ್ರು ನನ್ನಿಂದ ದೂರ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಯಾವ್ದನ್ನೋ ಜೀವನದಲ್ಲಿ ಕಳ್ಕೊತೀನೋ ಅನ್ನಿಸ್ತಾ ಇದೆ. ತುಂಬಾ ಮಾತಾಡೋದನ್ನ ಕಲ್ತು ಬಿಟ್ಟಿದ್ಯಾ ಕಣೋ ಬಂಗಾರಿ? ಎಲ್ಲರೂ ನಿನ್ನ ಪೆದ್ರಾಮ ಅಂತಿದ್ರು, ಈಗ ನೀನು ಪಂಡಿತ ಬಂಗಾರಿ ಆಗಿದ್ಯಾ? ಸರಿ ಸರಿ, ನಿನ್ನ ಉಪದೇಶ ಸಾಕು. ಇಲ್ಲಿ ನೀನು ಇಷ್ಟೋ ನೋವು ಪಡೋವಂಥದ್ದು ಏನೂ ಆಗಿಲ್ಲ, ಅಲ್ಲದೆ ನೀನು ಕಳ್ಕೊಳ್ಳುವಂಥದ್ದು ಏನೂ ಆಗಿಲ್ಲ, ಸರಿನಾ? ನಾನಿರೋವಾಗ ನೀನು ಹೇಗೋ ಏನಾದರೂ ಕಳ್ಕೊತೀಯ. ನೀನೇ ಕಳೆದೋದ್ರೆ
ನಾನು ಹೇಗೆ ಬದುಕಲಿ ಜಾಜಿ? ಏನೋ ಯೋಚನೆ ಮಾಡ್ತಿದ್ಯಾ? ಸರಿ ಕೇಳಿಸ್ಕೊ, ಹಾಗೊಂದು ವೇಳೆ ನಾವೇನಾದ್ರೂ ಕಳ್ಕೊಂಡ್ರು ನಾವಿಬ್ರು ಒಟ್ಟಿಗೆನೆ ಕಳ್ಕೊಳ್ಳೋಣ, ಸರಿನಾ? ಪ್ರಾಣ ಪ್ರಾಣ ಹೋದ್ರು ಅಷ್ಟೇ, ಇಬ್ರದ್ದು ಜೊತೆಲೇ ಹೋಗ್ಲಿ. ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ? ಹಾಗಿದ್ರೆ ಈಗಲೇ ಶೇಖರಿ ಮನೆಗೆ ಹೋಗು, ನಾವು ಹೇಳಿದ ಕೆಲಸ ಮಾಡು, ಹೋಗು. ನ ಮಾತಾ ನ ಬಂಧುರ್ನ ದಾತ ನ ಪುತ್ರೋ ನ ಪುತ್ರಿ ನ ಭೃತ್ಯೋ ನ ಭರ್ತ ನ ಜಾಯಾ ನ ವಿದ್ಯಾ ನ ವೃತ್ತಿರ್ಮಮೈವ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಭವಾಬ್ಧಾವಪಾರೇ ಮಹಾದುಃಖ ಬೀರು ಪ್ರಪಾತ ಪ್ರಕಾಮೀ ಪ್ರಲೋಭೀ ಪ್ರಮತ್ತಃ ಕುಸಂಸಾರ ಪಾಶ ಪ್ರಬದ್ಧ ಸದಾಹಂ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಚಾಚಿಗೆ ಅಜ್ಜಿ ಏನ್ ತಪ್ಪು ಮಾಡಲು ಅಂತ ಅವಳಿಗೆ ಈ ಶಿಕ್ಷೆ ಕೊಟ್ಟಿದ್ಯಾ? ಅವಳ ಆಯಸ್ ಯಾಕಿತ್ಕೊಂಡೆ? ಅವತ್ ನೋಡಿದ್ರೆ ಸುಂದ್ರಿ, ಇವತ್ ನೋಡಿದ್ರೆ ಜಾಜಿ. ಅರ್ಶನ ಕುಂಕುಮ ಮೆತ್ಕೊಂಡಿರೋ ಕಲ್ಲು ನೀನು. ನಿನಗ್ಯಾಕಮ್ಮ ರಕ್ತದಾಹ, ಜಾಜಿ ಯಾಕಮ್ಮ ಅಲ್ಪಾಯುಷಿ? ಅವಳು ನಿನಗೆ ತೋರಿಸಿದ ಭಕ್ತಿಗೆ ಬೆಲೆನೇ ಇಲ್ವಾ? ಮಾತಾಡಿ ಅಮ್ಮನವರೇ, ಮಾತಾಡಿ. ಜಗತ್ತಿಗೆ ಒಂದ್ ನ್ಯಾಯ, ನಮ್ಗೆ ಒಂದ್ ನ್ಯಾಯನಾ? ಬಗ್ದವನಿಗೆ ಗುದ್ದೆಚ್ಚಂತೆ, ನಿಮ್ದು ಅದೇ ನ್ಯಾಯ ಆಗೋಯ್ತಾ? ನಾವು ಪೂಜಿಸಿದ್ದಕ್ಕೆ ಆರಾಧಿಸಿದ್ದಕ್ಕೆ ತಕ್ಕ ಪ್ರತಿಫಲನ ಇದು. ಅಮ್ಮನವರೇ, ಈ ಬಂಗಾರಿ ಬದುಕಿರೋದು ಜಾಜಿಯಿಂದ ಮಾತ್ರ. ಅವಳಿಗೇನಾರು ಆದ್ರೆ ಈ ಬಂಗಾರಿ ಬದುಕಿರಲ್ಲ. ಅವಳು ಮಾತ್ರ ಈ ಲೋಕದಿಂದ ಕರ್ಕೋಬೇಡಿ, ಬೇಕಿದ್ರೆ ನನ್ನ ಪ್ರಾಣ ತಗೊಳ್ಳಿ. ಅವಳು ಮಾತ್ರ ಇಲ್ಲಿಂದ ಕರ್ಸ್ಕೋಬೇಡಿ. ಜಾಜಿ ಮತ್ತೆ ಮಗು ಸುಖವಾಗಿರ್ಲಿ. ಅವಳಪ್ಪ ಅವಳ ಮೇಲೆ ಜೀವನ ಇಟ್ಕೊಂಡಿದ್ದಾರೆ, ನಾನು ಪ್ರಾಣನ ಇಟ್ಕೊಂಡಿದ್ದೀನಿ. ಜಾಜಿ ಉಸಿರು ನಿಂತ್ರೆ ಅವಳು ಮಾತ್ರ ಅಲ್ಲ, ನಾವು ಬದುಕಿರಲ್ಲ. ನೆನಪಿರ್ಲಿ, ನನ್ನ ಪ್ರಾಣ ತಗೋ ತಾಯಿ, ನಿನ್ನ ಸನ್ನಿಧಿಲ್ಲೇ ನಾ ಕಣ್ಣು ಮುಚ್ಚಿಬಿಡ್ತೀನಿ. ನನ್ನ ಆಯಸ್ನೆಲ್ಲ ಜಾಜಿ ಕೊಡು. ಅವಳಿಗೆ ಬಂದಿರೋ ಸಂಕಷ್ಟದಿಂದ ಅವಳನ್ನ ಪಾರ್ ಮಾಡು, ಅವಳು ಸಂತೋಷವಾಗಿರ್ಬೇಕು.
ಖುಷಿಯಾಗಿರ್ಬೇಕು ತಾಯಿ. ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ. ಎಲ್ಲಮ್ಮ, ಲೋಕ ಕಲ್ಯಾಣದ ಕೆಲಸಗಳು ಹೇಗೆ ನಡೀತಾ ಇದೆ ತ್ರಿಪುರ ಸುಂದರಿ? ನಿನಗೇ ಗೊತ್ತಲ್ಲ, ಮನುಷ್ಯನ ಬದುಕಿನ ಕತ್ತಲೆಗೆ ಅರಿವಿನ ಬೆಳಕನ್ನ ಪೂರೈಸುವ ಕಾಯಕ ಸಾಂಗವಾಗಿಯೇ ನಡೀತಿದೆ. ಶಿಷ್ಟರಿಗೆ ರಕ್ಷೆಯು, ದುಷ್ಟರಿಗೆ ಶಿಕ್ಷೆಯು ಏಕಕಾಲದಲ್ಲಿ ಆಗ್ತಿದೆಯಾ? ಶಿಷ್ಟರಿಗೆ ರಕ್ಷಣೆ ಇದ್ದೇ ಇದೆ, ದುಷ್ಟರಿಗೆ ಶಿಕ್ಷೆಯ ಮೊದಲು ಪ್ರಾಯಶ್ಚಿತಕ್ಕೊಂದು ಅವಕಾಶವೂ ಇದೆ. ಓಹೋ, ಕ್ಷಮೆಯಾ ಧರಿತ್ರಿ. ತಾಯಿಯಾದವಳು ಮಕ್ಕಳಿಗೆ ತಿಳಿ ಹೇಳದೆ ಶಿಕ್ಷಿಸ್ತಾಳೆಯೇ? ಬೆಂಕಿ ಸುಡತ್ತೆ, ಮುಟ್ಬೇಡಿ ಅಂತೀನಿ, ಮುಟ್ಟೇ ನೋಡ್ತೀನಿ ಅನ್ನೋರು ಸುಟ್ಟು ಹೋಗ್ತಾರೆ. ಅಂದ್ರೆ ದುಷ್ಟರಿಗೆ ಅಟ್ಟಹಾಸ ಮೆರೆಯುವ ಎಲ್ಲ ಅವಕಾಶಗಳು ಇದೆ ಎಂದಾಯ್ತು. ಶಿಕ್ಷೆಯೇ ಪರಮೋಚ್ಚ ನ್ಯಾಯವಾಗಿದ್ರೆ ಭೂಮಿ ಮೇಲೆ ಮಾನವ ಸಂಕುಲ ನಿರ್ಣಾಮವಾಗ್ತಿತ್ತು. ತಪ್ಪು ಮಾಡದೇ ಇರೋರು ಯಾರಿದ್ದಾರೆ ಹೇಳಿ? ತಿದ್ದಿ ನಡೆಯೋರ್ಗಷ್ಟೇ ಬದುಕೋ ಅವಕಾಶ, ಸ್ವರ್ಗ ಪ್ರಾಪ್ತಿ. ಇಷ್ಟೊಂದೆಲ್ಲ ಕ್ಷಮೆಯ ಮಾತನಾಡುತ್ತಿರೋದು ನೀನೇನಾ ತ್ರಿಪುರ ಸುಂದರಿ? ಯಾಕೆ, ಸಂದೇಹನ? ಜಗನ್ಮಾತೆ ಆದ ನೀನು, ಲೋಕ ಕಂಟಕರಾಗಿದ್ದ ಮಧು ಕೈಟಭರು, ಮಹಿಷಾಸುರ, ಚಂಡಮುಂಡ, ರಕ್ತ ಬೀಜಾಸುರ, ಶುಂಭ ನಿಶುಂಭರನೆಲ್ಲ ವಧಿಸಿ ಲೋಕ ಕಲ್ಯಾಣ ಮಾಡಿದ್ಯಲ್ಲ, ದುಷ್ಟರ ರುಂಡ ಚೆಂಡಾಡಿದ್ಯಲ್ಲ, ಅದೇ ನೀನಾ ಕ್ಷಮೆ ಮಾತನಾಡುತ್ತಿರುವುದು? ಅದು ನಾನೇ, ಇದು ನಾನೇ. ಮಧು ಕೈಟಭರಾದಿಯಾಗಿ ಶುಂಭ ನಿಶುಂಭರವರೆಗೂ ಎಲ್ಲರಿಗೂ ಪ್ರಾಯಶ್ಚಿತಕ್ಕೊಂದು ಅವಕಾಶ ಕೊಟ್ಟೇ ಕೊಟ್ಟಿದ್ದೀನಿ. ಅವರೆಲ್ಲರೂ ಅದನ್ನೂ ಮೀರಿ ನಡೆದಾಗ ನನ್ನ ಮಕ್ಕಳೇ ಅವರು ಅನ್ನೋದನ್ನು ನೋಡದೆ ಸಂಹಾರವನ್ನೂ ಮಾಡಿದ್ದೀನಿ. ಹಾಗಿದ್ದಲ್ಲಿ ಇನ್ನು ಎಷ್ಟು ಸಂಕಟಗಳನ್ನ ನಿನ್ನ ಭಕ್ತರು ಎದುರಿಸಬೇಕು ತ್ರಿಪುರ ಸುಂದರಿ? ಯಾರ ಬಗ್ಗೆ ಮಾತಾಡ್ತಿದ್ಯಾ ಯಲ್ಲಮ್ಮ? ಶೇಖರಿ ಮತ್ತೆ ಅವನ ಪರಿವಾರದ ಬಗ್ಗೆ. ಇನ್ನು ಎಷ್ಟು ದಿನ ಇದೇ ಮೌನ ಹೊತ್ತು ಕೂರ್ತಿಯ ತ್ರಿಪುರ ಸುಂದರಿ? ಇನ್ನೆಷ್ಟು ಅನ್ಯಾಯ ಅಕ್ರಮಗಳು ಭೂಲೋಕದಲ್ಲಿ ನಡೆಯಬೇಕು, ಅದರಿಂದ ಆ ನಿನ್ನ ಭಕ್ತ ಕುಟುಂಬ ಇನ್ನೆಷ್ಟು ಅನುಭವಿಸಬೇಕು ತ್ರಿಪುರ ಸುಂದರಿ? ತಾಳ್ಮೆಯಲ್ಲಮ್ಮ, ಶೇಖರಿ ಮನೆಯ ಎಲ್ಲಾ ಸಮಸ್ಯೆಗಳು ಇಷ್ಟರಲ್ಲೇ ನಿವಾರಣೆಯಾಗಲಿದೆ. ಚಕ್ರಾಪುರಿಯಲ್ಲಿ ಎರಡು ದೊಡ್ಡ ತಲೆಗಳು ಬದಿಗೆ ಸರಿದಿದೆಯಲ್ಲ, ಎಲ್ಲ ಸರಿಯಾಗತ್ತೆ. ಕಾಲರುದ್ರ, ಸಿದ್ದೇಶ್ವರ ಖಡಕಿ ಮತ್ತು ವಿರೂಪಾಕ್ಷ ಬದಿಗೆ ಸರಿದ್ರೆ ಏನಾಯ್ತು? ಅವರದೇ ಉತ್ತರಾಧಿಕಾರಿಗಳು ಬಂದು ಒಕ್ಕರಿಸಿದ್ದಾರಲ್ಲ. ವಿರೂಪಾಕ್ಷನ ಮಗ ಚಂದ್ರಾಧರ, ಕಾಲರುದ್ರ ಸಿದ್ದೇಶ್ವರ ಖಡಕಿಯ ಶಿಷ್ಯ ಸೂರ್ಯಾಂಶು, ಜಾಜಿ ಬಂಗಾರಿ ಮತ್ತೆ ಅವನ ಪರಿವಾರದ ಮೇಲೆ ಪ್ರತೀಕಾರದ ಹುಚ್ಚಿಗೆ ಬಿದ್ದಿದ್ದಾರಲ್ಲ. ಅವಸರ ಬೇಡ ಎಲ್ಲಮ್ಮ, ಅವರ ಪಾಪದ ಕೊಡ ತುಂಬುವವರಿಗೂ ಸುಮ್ಮನಿರೋಣ. ಸುಮ್ಮನಿದ್ದು ಬಿಟ್ಟರೆ ಶ್ರೀಚಕ್ರದ ಗರ್ಭಕ್ಕೆ ಕೈಯಿಟ್ಟು ಬಿಡೋ ಅಧಮರು ಅವರು. ಶ್ರೀಚಕ್ರಕ್ಕೆ ಆಸೆ ಪಟ್ಟವರು ಯಾರೂ ಉಳಿದಿಲ್ಲ ಎಲ್ಲಮ್ಮ, ಹೆದರಬೇಡ, ಅವರ ಯಾವ ಆಟನೂ ನಡೆಯೋದಿಲ್ಲ. ಬಂಗಾರಿ ಅಮ್ಮನ ರೂಪನ ಶೇಖರಿ ಮನೆ ಕಳಿಸಾಯ್ತು, ಮುಂದೆ ಮುಂದೆ ಅಸಲಿ ಆಟ ಶುರು. ಮಾತಲ್ಲಿ ಹೇಳೋ ಅಷ್ಟು ಸುಲಭ ಅಲ್ಲ ಈ ಆಟ ಸೂರ್ಯಾಂಶು. ಅದಕ್ಕೆ ಹೇಳ್ತಿರೋದು ಚಂದ್ರ, ಇದನ್ನ ನಾವು ಬುದ್ಧಿವಂತಿಕೆಯಿಂದ ಆಡಬೇಕು ಅಂತ. ನಮ್ಮೆಲ್ಲ ಚಟುವಟಿಕೆಗಳ ಮೇಲೆ ಅಮ್ಮನವ್ರ ಕಣ್ಣಿರುತ್ತೆ. ಚದುರಂಗದ ಆಟ ಇದು. ಶ್ರೀಚಕ್ರನ ಉಳಿಸೋದಕ್ಕೋಸ್ಕರ, ಅದನ್ನು ಕಾಪಾಡ್ತಾ ಇರೋ ಶೇಖರಿ ಮನೆಯವ್ರನ್ನ ಕಾಪಾಡೋದಕ್ಕೋಸ್ಕರ ಆದರೂ ಅಮ್ಮನವರು ನಮ್ಮ ದಾಳನೇ ಉರುಳಿಸ್ಬೋದು. ಯುಕ್ತಿ ಹೊಂದಿದ್ರೆ ಅಮ್ಮನವರು ಶಕ್ತಿ ಸೋಲಿಸೋದು ದೊಡ್ಡ ವಿಷಯ ಅಲ್ಲ ಚಂದ್ರಾಧರ. ಅವ್ರ ಕಾಯಿನ ಅವ್ರು ನಡೆಸ್ಲಿ,
ನಮ್ಮ ದಾಳನ ನಾವು ನಡೆಸೋಣ. ಆದರೆ ನಾವು ತುಂಬ ಹುಷಾರಾಗಿರ್ಬೇಕು. ಒಂದಾಳ ತಪ್ಪಿದ್ರು ನಮ್ಮ ಯೋಜನೆಯ ತಾಳನೇ ತಪ್ಪೋಗುತ್ತೆ. ಅದಕ್ಕೆ ಹೇಳ್ತಿರೋದು ಚಂದ್ರಾಧರ, ಇದು ಯುಕ್ತಿ ಯುದ್ಧ. ಇದರಲ್ಲಿ ನಮ್ಮನ್ನು ನಾವು ಗೆದ್ಕೊಂಡು ಯುದ್ಧ ಮಾಡಿದರೆ ಮಾತ್ರ ನಮ್ಮನ್ನು ಸೋಲ್ಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನು ಹೀಗೆ ತಾಳ್ಮೆಯಿಂದ ಇರೋದಕ್ಕೆ ಅವರೆಲ್ಲ ಇಷ್ಟೊಂದು ಹೆಚ್ಚಿಕೊಂಡಿರೋದು. ನಿನ್ನಿಂದ ಈ ಕೆಲಸ ಆಗೋದಿಲ್ಲ ಅಂದರೆ ಹೇಳು ತ್ರಿಪುರ ಸುಂದರಿ, ನಾನು ಮಾಡಿ ತೋರಿಸ್ತೇನೆ. ದೈವದ ಜೊತೆ ಜಿದ್ದಿಗೆ ಬಿದ್ದವರ ಗತಿ ಏನು ಅಂತ ನಾನು ತೋರಿಸ್ಕೊಡ್ತೇನೆ. ಬೇಡ, ಅದಕ್ಕೆ ನಾನಿದ್ದೀನಲ್ಲ, ನನ್ನ ಮಕ್ಕಳ ಶಿಕ್ಷೆ ಮತ್ತು ರಕ್ಷಣೆಯ ಭಾರ ನನಗಿರಲಿ. ಶೇಖ್ರಿ ಪರಿವಾರ ಮತ್ತು ಜಾಜಿ ಗರ್ಭದಲ್ಲಿರೋ ಶ್ರೀಚಕ್ರ ನನ್ನ ಜವಾಬ್ದಾರಿ. ನೀನು ನಿಶ್ಚಿಂತೆಯಿಂದ ಇರು. ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ, ಈ ತಾಳ್ಮೆಯ ಪಾಠ ಸಾಕು ತ್ರಿಪುರ ಸುಂದರಿ. ಖಡಕಿಯ ಶಕ್ತಿ ಕ್ಷಯವಾಗುವಂತೆ ವಿರೂಪಾಕ್ಷನನ್ನು ಪಾರ್ಶ್ವವಾಯು ಬಡಿಯುವಂತೆ ಮಾಡಿದ್ಯಲ್ಲ, ಅದೇ ಶಿಕ್ಷಣ ಇವರಿಬ್ರಿಗೂ ಕೊಡು. ವಿಷದ ಬಳ್ಳಿ ಬೆಳೆದು ಹೆಮ್ಮರವಾಗುವ ಮುನ್ನವೇ ಕರಟಿ ಹೋಗ್ಲಿ. ವಿರೂಪಾಕ್ಷನಿಗೆ ಮತ್ತು ಕಾಲರುದ್ರ ಸಿದ್ದೇಶ್ವರ ಕಡಕಿಗೆ ತಿದ್ದುಕೊಳ್ಳೋಕೆ ಒಂದು ಅವಕಾಶ ಕೊಟ್ಟೆ, ಆದರೆ ಅವರಿಬ್ರು ತಿದ್ದುಕೊಳ್ಳಿಲ್ಲ. ಅನಿವಾರ್ಯವಾಗಿ ಶಿಕ್ಷಿಸಬೇಕಾಯ್ತು. ವಿಷದ ಬಳ್ಳಿಯಲ್ಲಿ ಹುಟ್ಟೋದು ವಿಷದ ಕಾಯೆ ತ್ರಿಪುರ ಸುಂದರಿ, ಬೆಲ್ಲದ ಹಣ್ಣು ಹುಟ್ಟೋದು ಅಸಾಧ್ಯ. ಅವಕಾಶ ಕೊಟ್ಟು ಪ್ರಯೋಜನ ಇಲ್ಲ, ಅವರಿಬ್ಬರನ್ನು ಸಂಹಾರ ಮಾಡು. ಸಮಯ ಎಲ್ಲದಕ್ಕೂ ಉತ್ತರ ಎಲ್ಲಮ್ಮ. ನೀನು ಬದಲಾಗಲ್ಲ ತ್ರಿಪುರ ಸುಂದರಿ, ನಿನ್ನಿಷ್ಟದಂತೆ ಮಾಡು. ನಾನಿದನ್ನು ಯಾರ ಜೊತೆ ಮಾತಾಡಬೇಕೋ ಅವ್ರ ಹತ್ರ ಮಾತಾಡಿ ಪರಿಹಾರ ಕಂಡುಕೊಳ್ತೀನಿ. ನಿನ್ನಷ್ಟು ತಾಳ್ಮೆ ನನಗಿಲ್ಲ, ಬರ್ತೇನೆ. ಜಾಜಿ, ಜಾಜಿ ಬಾ ಬಾ. ಏನಜ್ಜಿ? ಬಾಯಿಲ್ ಕೂತ್ಕ ಹೇಳ್ತೀನಿ ನೋಡು, ಇದು ಜೀರಿಗೆ ಕಷಾಯ, ಇದನ್ನ ಕುಡಿದ್ರೆ ದೇಹ ತಂಪಾಗುತ್ತೆ. ಬೇಡ ಅಜ್ಜಿ, ಮಜ್ಜಿಗೆ ಕುಡಿದು ಕುಡಿದು ಈಗಾಗಲೇ ನಂಗೆ ನೆಗಡಿ ಬರೋ ಹಾಗಿದೆ, ಇನ್ನು ಇದನ್ನ ಕುಡಿದ್ರೆ ಅಷ್ಟೆ. ಹೌದೇನೆ? ಹಾಗಾದ್ರೆ ಇರು, ಕಾಳುಮೆಣಸು ಶುಂಠಿ ಹಾಕಿ ಕಷಾಯ ಮಾಡ್ಕೊಂಡ್ಬಿಡ್ತೀನಿ, ಅದು ಎಂಥ ನೆಗಡಿ ಇದ್ರೂ ಹೋಗ್ಬಿಡುತ್ತೆ. ಅಜ್ಜಿ, ಅದನ್ನು ನಾನೇ ಮಾಡ್ಕೊಳ್ತೀನಿ, ನಿಮ್ಗೆ ಯಾಕೆ ಆಯಾಸ ಸುಮ್ಮನೆ? ಅದೆಂತ ಆಯಾಸನೆ, ಇರ್ಲು ಮಾಡ್ಕೊಂಡ್ಬಿಡ್ತೀನಿ. ಅಜ್ಜಿ, ಅಜ್ಜಿ ನಿಂತ್ಕೊಳ್ಳಿ ಅಜ್ಜಿ. ಜಾಜಿ, ಜಾಜಿ ತಗೋ, ಇದಿಷ್ಟು ನಿನಗೆ. ಅಪ್ಪ, ಇದೇನಿದು ಇಷ್ಟೊಂದು ಸಿಹಿ ತಿಂಡಿಗಳು? ಹ್ಮ್, ನಿನಗೆ ಇಷ್ಟ ಅಂತ ಪಟ್ಟಣದಿಂದ ತರಿಸಿದ್ದೀನಿ, ಅಷ್ಟನ್ನು ನೀನೊಬ್ಳೆ ತಿಂದು ಮುಗಿಸ್ಬೇಕು. ಅಪ್ಪ, ನನಗೆ ಸಿಹಿ ತಿಂಡಿ ಅಂದ್ರೆ ಇಷ್ಟ, ಇಷ್ಟೊಂದೆಲ್ಲ ನನಗೊಬ್ಳಿಗೆ ತಿನ್ನಕ್ ಆಗಲ್ಲ ಅಪ್ಪ. ಹಾಗನ್ಬೇಡ್ವೆ, ಅಮ್ಮನೋರ್ ದಯದಿಂದ ನೀನು ನಮ್ಮ ಮನೆಗೆ ಬರೋ ಹಾಗಾಯ್ತು. ನಿನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಧರ್ಮ. ಅಜ್ಜಿ, ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಯಾರು ಹೇಳಿದ್ದು? ಹಾಗಲ್ಲ ಕಣೆ, ಈಗ ನೀನು ಬಸ್ರಿ, ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ಆಸೆ. ಇರು, ಹಣ್ಣು ತಗೊಂಬರ್ತೀನಿ. ಅಯ್ಯೋ ಅಜ್ಜಿ, ಆಗ್ಲೇ ನೋಡಿದ್ರೆ ಜೀರಿಗೆ ಕಷಾಯ ಅಂತ ತಂದ್ರಿ, ಅಪ್ಪ ನೋಡಿದ್ರೆ ಇಷ್ಟೆಲ್ಲ ಸಿಹಿ ತಂದ್ರು, ಈಗ ನೋಡಿದ್ರೆ ಮತ್ತೆ ಶುಂಠಿ ಕಷಾಯ ಅಂತ ತಂದ್ಕೊಟ್ರಿ, ಈಗ ಮತ್ತೆ ಹಣ್ಣು ತಂದ್ಕೊಡ್ತೀನಿ ಅಂತ ಹೋಗ್ತಿದ್ರ. ನನ್ಗೊಬ್ಳಿಗೆ ಇಷ್ಟೆಲ್ಲ ತಿನ್ನಕ್ ಆಗಲ್ಲ ಅಜ್ಜಿ. ಹಾಗನ್ಬೇಡ ಕಣೆ, ನಿನಗೆ ತೃಪ್ತಿ ಆಗೋಷ್ಟು ತಿನ್ನು. ನೀನಿರೋ ಅಷ್ಟು ದಿನ ನಿನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ಜಾಜನ ಈ ಸಮಯದಲ್ಲಿ ಚೆನ್ನಾಗಿ ನೋಡ್ಕೋಬೇಕಲ್ಲ ಅಂದೆ. ಹಣ್ಣು ತರ್ತೀನಿ,